हाय गाइस वेलकम टू द चैनल इवत्तिन ब्रांड न्यू वीडियोदल्ली नानु निमगे PUBG मोबाइल अल्ली ड्रिल्स ना शेयर माड्ता इद्दीनि आदरे नीवु होगिबिट्टु ट्रेनिंग मोडल्ली प्राक्टिस माड्तीरा गोत्ता अदे ना यार रीति ड्रिल्स ना प्राक्टिस माड्बेकु अंत वीडियोदल्ली शेयर माड्ता इद्दीनि एंड इन्नु यारादरू चानेल्गे सब्सक्राइब आगिल्ल अंद्रे सब्सक्राइब माड्कोंडु पक्कदल्ली बरो बेल ऐकान कूड आल अल्ली इट्कोंडु ई वीडियोन लाइक माडि सो गाइस बन्नि वीडियोन स्टार्ट माडोण सो गाइस नीवु डैली फस्टु रीकॉयल कंट्रोल माड्लेबेकागुत्ते ಇದು ಎಲ್ಲ ಸ್ಕೋಪ್ಸ್ಗೂ ನೀವು ರಿಕಾಯಿಲ್ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ ಆ್ಯಂಡ್ ಒಂದೇ ಒಂದು ಅಟ್ಯಾಚ್ಮೆಂಟ್ಸ್ ಕೂಡ ಹಾಕೋಕ್ಕೆ ಹೋಗಬೇಡಿ ಅಂತೀನಿ. ಯಾಕಪ್ಪ ಅಂದರೆ ಆವಾಗಲೇ ನಿಮ್ಮ ರಿಕಾಯಿಲ್ ಕಂಟ್ರೋಲ್ ಆಗುತ್ತಾ ಇಲ್ವಾ, ಆ ಮ್ಯಾಚಲ್ಲಿ ಅಟ್ಯಾಚ್ಮೆಂಟ್ ಸಿಗುತ್ತೋ ಇಲ್ವೋ ಅಂತ ಡೌಟ್ ಇರುತ್ತೆ ನೋಡಿ, ಆವಾಗ ನಿಮಗೆ ರಿಕಾಯಿಲ್ ಕಂಟ್ರೋಲ್ ಪರ್ಫೆಕ್ಟಾಗಿ ಸಿಗುತ್ತೆ. ಸೊ ಗೈಸ್ ಈ ಡ್ರಿಲ್ ಬಂದ್ಬಿಟ್ಟು ನಿಮಗೆ ಏನು ತಕ್ಕಪ್ಪ ಹೆಲ್ಪ್ಫುಲ್ ಆಗುತ್ತಪ್ಪ ಅಂದರೆ, ಇವಾಗ ಸ್ಕ್ವಾಡ್ ಹೌಸಲ್ಲಿ ಎಲ್ಲಾದ್ರೂ ಕೂತಿದ್ದೀರಾ ಅಂದರೆ ಹೆಡ್ ಎಕ್ಸ್ಪೋಸ್ ಆಗಿಬಿಡುತ್ತೆ. ನೀವು ಪಿ ಕೊಡ್ದಿಲ್ಲ ಅಂದರೆ, ಅಂದರೆ ಪಿ ಕೊಡ್ಕೊಂಡು ನೀವು ಕೂತಿಲ್ಲ ಅಂದರೆ ಹೆಡ್ ಎಕ್ಸ್ಪೋಸ್ ಆಗಿಬಿಡುತ್ತೆ. ಆ ಥರ ಟೈಮಲ್ಲಿ ನೀವು ಪೀಕ್ ಕೊಡ್ಕೊಂಡೇ ಕೂತಿರ್ಬೇಕಾಗುತ್ತೆ ನೋಡಿ. ಆವಾಗ ನೀವು ಪೀಕ್ ಮಾಡಿಕೊಂಡು ಎನಿಮಿ ಓಪನಿಗೆ ಬಂದಿದ ತಕ್ಷಣ ಈಸಿಯಾಗಿ ಕಿಲ್ ಮಾಡೋದು, ಅಥವಾ ಯಾವ್ದಾದ್ರು ಗೋಡೆಯಿಂದ ಕವರ್ ಸಿಗ್ತಿದೆ ಅಂದರೆ ಪೀಕ್ ಮಾಡ್ಕೊಂಡು ಈಸಿಯಾಗಿ ಕಿಲ್ ಮಾಡೋದು, ಈ ಥರ ಯೂಸ್ ಮಾಡ್ಬೋದು. ಸೊ ಗೈಸ್ ಈ ಡ್ರಿಲ್ನ ಪ್ರಾಕ್ಟೀಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಗೈಸ್ ಈ ಡ್ರಿಲ್ಲು ಮಾತ್ರ ನಿಮಗೆ ತುಂಬಾ ಅಡ್ವಾಂಟೇಜಸ್ ಇರುತ್ತೆ. ಯಾಕಪ್ಪ ಅಂದರೆ ಇವಾಗ ಎಲ್ಲಾದರೂ ಒಂದೇ ಒಂದು ಕವರ್ ಇದೆ ಅಂದರೆ, ಇವಾಗ ಎರಡು ಸೈಡಿಂದನೂ ಎನಿಮಿ ಬರ್ತಾಯಿದ್ದಾನಂದರೆ ಒಬ್ಬನ ಕಿಲ್ ಮಾಡಿ ಇನ್ನೊಬ್ಬನ ಕಿಲ್ ಮಾಡೋದು, ಈ ಥರ ಕೆಲಸಗಳು ಮಾಡೋಕ್ಕೆ ಈ ಥರ ಡ್ರಿಲ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಗೈಸ್ ಈ ಡ್ರಿಲ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಅಡ್ವಾಂಟೇಜಸ್ ಇರುತ್ತೆ. ಪೀಕ್ ಮೇಲೆ ನಿಮ್ಮ ಮಸಲ್ ಮೆಮೊರಿ ಬೆಳೆಯುತ್ತೆ, ಜೊತೆಗೆ ನಿಮ್ಮ ಜಾಯ್ಸ್ಟಿಕ್ ಮೇಲೂ ನಿಮಗೆ ಕಂಟ್ರೋಲ್ ಸಿಗುತ್ತೆ. ಸೊ ಗೈಸ್ ಒಂದು ಬೆಸ್ಟ್ ಡ್ರಿಲ್ ಅಂತಲೇ ಅನ್ಬೋದು. ಪ್ರಾಕ್ಟೀಸ್ ಮಾಡಿ, ಇವಾಗ ನಾನು ಯಾವ ರೀತಿ ಕಾಂಪೌಂಡ್ ಹತ್ರ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನೋಡಿ, ಇದೇ ರೀತಿ ನೀವು ಡೈಲಿ ಬಂದು ಪ್ರಾಕ್ಟೀಸ್ ಮಾಡಿ. ಸೊ ಗೈಸ್ ಈ ಡ್ರಿಲ್ಲಲ್ಲೂ ಅಷ್ಟೇ ಕೂಡ, ಎನಿಮೀಸ್ ಯಾರಾದ್ರೂ ಬರ್ತಾ ಇದ್ದಾರೆ ಅಂದರೆ ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ, ನಿಮ್ಮ ಹತ್ರ ಒಂದೇ ಒಂದು ಕವರ್ ಇದೆ, ಎಲ್ಲ ಎನಿಮೀಸ್ ಓಪನಲ್ಲಿ ಇದ್ದಾರೆ ಅಂದರೆ ಈ ಟ್ರಿಕ್ನ ನೀವು ಯೂಸ್ ಮಾಡ್ಬೋದು, ಅಥವಾ ಈ ಡ್ರಿಲ್ನ ಯೂಸ್ ಮಾಡ್ಬೋದು. ಏನಿಲ್ಲ, ಇಲ್ಲಿ ಈ ಬಾಕ್ಸ್ ಇದೆ ಗೊತ್ತಾ, ಈ ಬಾಕ್ಸಸ್ ಹಿಂದೆ ನೀವು ಕವರ್ ತೊಗೊಂಡು ಎಲ್ಲ ಟಾರ್ಗೆಟ್ಸ್ನ ನೀವು ಬೀಳಿಸ್ಬೇಕಾಗುತ್ತೆ. ಸೊ ಗೈಸ್ ಈ ಥರ ಬೀಳಿಸೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ, ನಿಮಗೆ ಪೀಕ್ ಮೇಲೆ ಮಸಲ್ ಮೆಮೊರಿ ಬೀಳುತ್ತೆ, ಗನ್ ಚೇಂಜ್ ಮಾಡ್ತಾ ಫೈರ್ ಮಾಡ್ತಾ ಇರ್ತೀರಾ ಆವಾಗಲೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಎಲ್ಲೆಲ್ಲಿಂದ ಯಾವ್ಯಾವ ರೀತಿ ಪೀಕ್ ಮಾಡಿದ್ರೆ ನಿಮ್ಗೆ ಅಡ್ವಾಂಟೇಜಸ್ ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ಗೈಸ್ ಇದೊಂದು ಬೆಸ್ಟ್ ಡ್ರಿಲ್ ಅಂತಲೇ ಅನ್ಬೋದು. ಇವಾಗ ಯಾರಾದರೂ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಅಂದರೆ ಎನಿಮೀಸು, ಈಸಿಯಾಗಿ ಅವ್ರನ್ನ ಕಿಲ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಗೈಸ್ ಈ ಡ್ರಿಲ್ಲು ನಿಮಗೆ ನೋಡೋಕ್ಕೆ ಈಸಿ ಅನಿಸುತ್ತೆ ಅಥವಾ ನಿಮಗೆ ಗೊತ್ತು ಅನಿಸುತ್ತೆ, ಆದರೆ ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಗೇಮಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಅದೇನು ಮಾಡೋಂಗಿಲ್ಲ, ನಿಮ್ಗೆ ಯಾವ್ದಾದ್ರೂ ಗನ್ ತಗೊಳ್ಳಿ, ಗನ್ ತಗೊಂಡು ಜಸ್ಟ್ ಎಲ್ಲ ಟಾರ್ಗೆಟ್ಸ್ನೂ ಅಂದರೆ ಒಂದು ಟಾರ್ಗೆಟ್ಸ್ನ ನೀವು ಕ್ರೌಚ್ ಮಾಡಿ, ಇನ್ನೊಂದು ಟಾರ್ಗೆಟ್ಸ್ನ ಪ್ರೋನು, ಇನ್ನೊಂದು ಟಾರ್ಗೆಟ್ಸ್ ಜಂಪು, ಸ್ಕೋಪ್ ಓಪನ್ ಮಾಡಿ ಈ ಥರ ಮಾಡಿಬಿಟ್ಟು ನೀವು ಹೊಡೀರಿ. ಆವಾಗ ಏನಾಗುತ್ತಪ್ಪ ಅಂದರೆ ನಿಮಗೆ ಮಸಲ್ ಮೆಮೊರಿ ಬೆಳೆಯುತ್ತೆ, ಅದ್ರ ಜೊತೆಗೇನೆ ನಿಮ್ಮ ಸ್ಪೀಡ್ ಅಂದರೆ ಇವಾಗ ನಾಲ್ಕು ಟಾರ್ಗೆಟ್ಸ್ನು ಅಂದರೆ ಇಲ್ಲಿ ಎಷ್ಟು ಟಾರ್ಗೆಟ್ಸ್ ಇದೆ ಅಷ್ಟು ಟಾರ್ಗೆಟ್ಸ್ನ ಒಟ್ಟಿಗೆ ಹೊಡಿಬೇಕಂತ ಇರ್ತೀರಾ, 40 ಆಮೋದಲ್ಲೇ ಒಂದು ಫುಲ್ಲೂ ಹೊಡಿಯೋಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಮ್ಯಾಚಲ್ಲಿ ಎನಿಮೀಸ್ ಯಾರಾದರೂ ಬಂದಾಗ ರೀಲೋಡ್ ಮಾಡ್ದಂಗೆ ಎಲ್ಲ ಟಾರ್ಗೆಟ್ಸ್ನು ಎಡ್ಡಿಗೆ ಹೊಡಿಯೋಕ್ಕೆ ಈಸಿ ಆಗುತ್ತೆ. ಸೊ ಗೈಸ್ ಒಂದು ಬೆಸ್ಟ್ ಡ್ರಿಲ್ ಅಂತಲೇ ಅಂತೀನಿ. ಮಸಲ್ ಮೆಮೊರಿ ಬೆಳೆಯುತ್ತೆ, ಜೊತೆಗೆ ತುಂಬಾ ಅಡ್ವಾಂಟೇಜಸ್ ಇದೆ ಈ ಡ್ರಿಲ್ನ ಪ್ರಾಕ್ಟೀಸ್ ಮಾಡೋದ್ರಿಂದ, ಪ್ರಾಕ್ಟೀಸ್ ಮಾಡಿ. ಸೊ ಗೈಸ್ ಈ ಡ್ರಿಲ್ ಬಂದ್ಬಿಟ್ಟು ನಿಮಗೆ ಒಂದು ಏಮಿಂಗ್ ಇಂಪ್ರೂವ್ ಮಾಡುತ್ತೆ, ಅದ್ರ ಜೊತೆಗೆ ಶಾರ್ಟ್ ಗನ್ನಲ್ಲಿ ನೀವು ಹೊಡಿಯೋಕ್ಕೆ ಏಮ್ನ ಇಂಪ್ರೂವ್ ಮಾಡುತ್ತೆ. ನೀವೇನು ಮಾಡೋಂಗಿಲ್ಲ, ಜಸ್ಟ್ ಇಲ್ಲಿ 3 ಬೋಲ್ಟ್ಸ್ ಕಾಣಿಸ್ತಿದೆ ಗೊತ್ತಾ, ಈ 3 ಬೋಲ್ಟ್ಸ್ ಹತ್ರ ಬನ್ನಿ, ಮೇಲ್ಗಡೆ ಇರೋದು ಕೆಳಗಡೆ ಇರೋದು ಮೂವ್ ಆಗ್ತಾ ಇರುತ್ತೆ ಗೊತ್ತಾ. ನೀವೇನು ಮಾಡೋಂಗಿಲ್ಲ, ಶಾರ್ಟ್ ಗನ್ನಲ್ಲಿ 2 ಬುಲೆಟ್ ಇರುತ್ತೆ, 2ಕ್ಕೆ ಯಾವ್ದು ಓಪನ್ ಆಗುತ್ತೋ ಅದ್ರ ಹತ್ರ ಫೈರ್ ಮಾಡ್ತಾನೆ ಇರಬೇಕು. ಇದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕಂದ್ರೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಇದೆಲ್ಲ ಬಂತು ಅಂದರೆ ನಿಮಗೆ ನೀವು ಬೋರ್ಡ್ ಹತ್ರ ಅಂದರೆ ದೊಡ್ಡ ಬೋರ್ಡ್ ಇದೆ ಗೊತ್ತಾ, ಅದನ್ನ ಮೇಲೆ ಜಂಪ್ ಮಾಡ್ಕೊಂಡು ಹೊಡೀರಿ. ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಜಂಪ್ ಮಾಡ್ಕೊಂಡು ಹೊಡಿಬೇಕು ಅಂತ. ಸೊ ಗೈಸ್ ಆ ಥರ ಜಂಪ್ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ, ಇವಾಗ ಎನಿಮಿ ನಿಮಗೆ ಅಂದರೆ ಈ ಥರ ನೋಡ್ಬೋದು, ಎನಿಮಿ ಜಂಪ್ ಮಾಡ್ತಾನೆ ಇರ್ತಾನೆ, ನೀವೇನಾದ್ರೂ ಶಾರ್ಟ್ ಗನ್ನಲ್ಲಿ ಹೊಡಿಯೋಕೆ ಹೋದರೆ ಎರಂಗಲ್ ಆ ಥರ ಎಲ್ಲ ಮ್ಯಾಚಸ್ಸಲ್ಲಿ ಆಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ನೀವು ಈ ಥರ ಹೊಡಿಯೋಕೆ ಟ್ರೈ ಮಾಡಿದ್ರೆ ಈಸಿಯಾಗಿ ಏಮ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಗೈಸ್ ನಿಮ್ಮದೇನಾದ್ರೂ ಇನ್ನೂ ಜಾಯ್ಸ್ಟಿಕ್ ಮೇಲುಗಡೆ ಮಸಲ್ ಮೆಮೊರಿ ಬೆಳೆದಿಲ್ಲ ಅಂದರೆ ಈ ಟ್ರಿಕ್ನ ಯೂಸ್ ಮಾಡ್ಬೋದು, ಅಥವಾ ಈ ಡ್ರಿಲ್ನ ಯೂಸ್ ಮಾಡ್ಬೋದು. ನೀವೇನು ಮಾಡೋಂಗಿಲ್ಲ, ಇಲ್ಲಿ ಗನ್ಸ್ ಎಲ್ಲ ಎತ್ಕೊತೀರ ಗೊತ್ತಾ, ಆ ಜಾಗದಲ್ಲಿ ಈ ಥರ ಏನಂದರೆ ಕಂಬಿಗಳು ಹಾಕಿದ್ದಾರೆ, ಆ ಕಂಬಿಗಳ ಹತ್ರ ಬಂದ್ಬಿಟ್ಟು ನೀವು ಇವಾಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದರೆ ಜಾಯ್ಸ್ಟಿಕ್ಕಲ್ಲಿ
ಆ ರೀತಿ ಮಾಡಬೇಕಾಗುತ್ತೆ. ನೀವೇನಾದರೂ ಜಾಯ್ಸ್ಟಿಕ್ ಸೈಜ್ ಚೇಂಜ್ ಮಾಡಿದ್ದೀರಾ ಅಥವಾ ಜಾಯ್ಸ್ಟಿಕ್ ಲೊಕೇಶನ್ ಚೇಂಜ್ ಮಾಡಿದ್ದೀರಾ ಅಥವಾ ಏನಕ್ಕಾದ್ರಾಗಲಿ ಜಾಯ್ಸ್ಟಿಕ್ ಸೈಜ್ ಮ್ಯಾಟ್ರ್ ಇರಲ್ಲ, ನೀವು ಇಲ್ಲೇ ಬಂದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಜಿಗಲ್ ಮಾಡೋದ್ರಿಂದ ಜಿಗಲ್ಗೂ ಒಂದು ಸ್ವಲ್ಪ ಅಡ್ವಾಂಟೇಜಸ್ ಆಗುತ್ತೆ ಅನ್ಬೋದು ನೀವು ಈ ಥರ ಮಾಡೋದ್ರಿಂದ. ಸೊ ಗೈಸ್ ಡೈಲಿ ಮಾಡೋದನ್ನ ಮಾತ್ರ ಬಿಡಬೇಡಿ. ಸೊ ಗೈಸ್ ಈ ಟ್ರಿಕ್ಕಲ್ಲಿ ಅಥವಾ ಈ ಡ್ರಿಲ್ಲಲ್ಲಿ ಏನಪ್ಪ ಅಂದರೆ ನಿಮಗೆ ಸ್ನೈಪರ್ ಬೇಕಾಗುತ್ತೆ. ಸ್ನೈಪರಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮುಂದಡೆ ಇರೋ ಟಾರ್ಗೆಟ್ಸ್ನ ಹೊಡಿಬೇಕಾಗುತ್ತೆ. ಸೊ ಗೈಸ್ ಇದು ನನಗೂ ಕೂಡ ಹೊಡಿಯೋಕ್ಕೆ ಬರ್ತಾಯಿಲ್ಲ ಅಂದರೆ ನಾನಿನ್ನೂ ಪ್ರಾಕ್ಟೀಸ್ ಮಾಡಿಲ್ಲ, ಎರಡು ದಿನದಿಂದ ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಇರೋದು. ಈ ಥರ ಬಂದ್ಬಿಟ್ಟು ಫೈರ್ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ ನಿಮ್ಮ ಏಮ್ ಎಡ್ಡಿಯೇ ಇರಬೇಕು ಸ್ನೈಪರ್ದು, ಇಲ್ಲಾಂದರೆ ಇದು ಬ್ಲ್ಯಾಸ್ಟ್ ಆಗೋಲ್ಲ ಬೋರ್ಡ್ ಅಂತಲೇ ಅನ್ಬೋದು. ಸೊ ಗೈಸ್ ಈ ಥರ ಬಂದು ಪ್ರಾಕ್ಟೀಸ್ ಮಾಡಿ ನೀವು ಕೂಡ ಡೈಲಿ, ಆವಾಗ ಎಡ್ಡಿಗೆ ಏಮ್ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ನೀವು ಟಿ ಡಿ ಎಮ್ ಆಟಾಡ್ತಿರ್ತೀರ ಗೊತ್ತಾ, ಟಿ ಡಿ ಎಮ್ಮಲ್ಲಿ ನಿಮ್ಮದೇನಾದ್ರೂ M24 ಅಥವಾ ಕಾರ್ನೆಟೆಡ್ ಚಾಲೆಂಜ್ ಆಟಾಡ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ಕೂಡ ನಿಮ್ಗೆ ಬೇಕಾಗುತ್ತೆ ಈ ಥರ ಡ್ರಿಲ್ಸ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಎನಿಮಿಸ್ನ ಕಿಲ್ ಮಾಡ್ಬೋದು. ಸೊ ಗೈಸ್ ಈ ಡ್ರಿಲ್ಲಲ್ಲಿ ಏನಪ್ಪ ಅಂದರೆ ನಿಮ್ಮ ಹಿಪ್ ಫೈರ್ ಅಕ್ಯುರೇಸಿನ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಅಂದರೆ ನಿಮಗೆ ಯಾವ ಗನ್ನಲ್ಲಿ ಹಿಪ್ ಫೈರ್ ನಿಮಗೆ ಇಷ್ಟನೇ ಆಗಲ್ಲ ಅಂತ ಇರುತ್ತೆ ಗೊತ್ತಾ, ಆ ಗನ್ನ ತೊಗೊಳ್ಳಿ. ಆ ಗನ್ನ ತೊಗೊಂಡು ನಿಮಗೆ ಹಿಪ್ ಫೈರ್ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಸೊ ಗೈಸ್ ಇವಾಗ ನೋಡ್ಬೋದು ಯಾವ ರೀತಿ ಹಿಪ್ ಫೈರ್ ಅಂದರೆ ಜಸ್ಟ್ ನೀವು ಕ್ರೌಚ್ ಮಾಡ್ಕೊಂಡು ಹೊಡಿ ಅಂದರೆ ಹಿಪ್ ಫೈರ್ ಅಂತಾರೆ. ಆವಾಗ ಏನಾಗುತ್ತಪ್ಪ ಅಂದರೆ ಕ್ರೌಚ್ ಮಾಡ್ಕೊಂಡು ಹೊಡಿಬೇಕಾದ್ರೆ ಅಲ್ಲಿ ನಿಮ್ಮ ಕ್ರಾಸರ್ ಇದೆಯೋ ತುಂಬ ದೊಡ್ಡದಾಗ್ಬಿಡುತ್ತೆ, ಆವಾಗ ಬುಲೆಟ್ಸ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ನೀವು ಅದನ್ನೇ ಕೂಡ ಇಂಪ್ರೂವ್ ಮಾಡಬೇಕು. ಅದು ಹೆಂಗಪ್ಪ ಅಂದರೆ ಜಸ್ಟ್ ನೀವು ಕ್ರೌಚ್ ಮಾಡಿಕೊಂಡು ಕ್ಲೀನಾಗಿ ಹೊಡಿಯೋ ಥರ ಟ್ರೈ ಮಾಡಬೇಕಂದ್ರೆ ಎನಿಮಿ ಎಡ್ಡಿಯೋ ಎಲ್ಲ ಬುಲೆಟ್ಸ್ ಬೀಳೋ ಥರ ನೀವು ಜಸ್ಟ್ ಹಿಪ್ ಫೈರ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮ್ಮ ಮಸಲ್ ಮೆಮೊರಿ ಕೂಡ ಬೆಳೆಯುತ್ತೆ ಅಂದರೆ ಕ್ರೌಚ್ ಮೇಲೆ. ಸೊ ಗೈಸ್ ಪ್ರಾಕ್ಟೀಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಗೈಸ್ ಇವಾಗ ಬಂದುಬಿಟ್ಟು ಏಮ್ ಡ್ರ್ಯಾಗ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಇವಾಗ ರನ್ನಿಂಗ್ ಟಾರ್ಗೆಟ್ಸ್ನೆಲ್ಲ ಹೊಡಿಬೇಕಂದ್ರೆ ನಿಮಗೆ ಏಮ್ ಡ್ರ್ಯಾಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಗೊತ್ತಾ, ಅಂದರೆ ಇಲ್ಲಿ ಕಾರ್ಸ್ ಎಲ್ಲ ಸಿಕ್ಕೋದು ಗೊತ್ತಾ, ಜಾಗದ ಹತ್ರ ಬನ್ನಿ, ನಿಮಗೆ M4 ಜೊತೆ ಒಂದೇ ಒಂದು ಅಟ್ಯಾಚ್ಮೆಂಟ್ಸ್ ಇರಬಾರ್ದು, ಅಟ್ಯಾಚ್ಮೆಂಟ್ಸ್ ಇಲ್ಲದಂಗೆ ಎಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೋಡ್ಬೋದು ಇವಾಗ ನಾನು ಯಾವ ರೀತಿ ಕ್ರೌಚ್ ಮಾಡಿ ಪ್ರೋನ್ ಮಾಡಿ ಆಮೇಲೆ ನಿಂತ್ಕೊಂಡು ಎಲ್ಲ ರೀತಿಯೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆಮೇಲೆ ದೂರದ ಮೇಲೆ ಅಲ್ಲಿ ಬ್ರಿಡ್ಜ್ ಇದೆ ಗೊತ್ತಾ, ಅಲ್ಲೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಗೈಸ್ ಇದೊಂದು ಬೆಸ್ಟ್ ಡ್ರಿಲ್ ಅಂತಲೇ ಅಂತೀನಿ ನಿಮಗೆ ಏಮ್ ಡ್ರ್ಯಾಗ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ನೀವು ಇದಕ್ಕೆ ಇನ್ನೊಂದು ಏನಪ್ಪ ಆ್ಯಡ್ ಮಾಡ್ಕೊಬೋದು ಅಂದರೆ ಪೀಕ್ ಮಾಡ್ತಾ ಒಂದು ಇರ್ಬೋದು, ಎರಡು ಸೈಡು ಪೀಕ್ ಮಾಡಿ, ಆವಾಗ ನಿಮಗೆ ಪೀಕ್ಗೂ ಮಸಲ್ ಮೆಮೊರಿ ಬೀಳುತ್ತೆ, ಅದ್ರ ಜೊತೆಗೆ ನಿಮ್ಮ ರೀಕಾಯಿಲ್ ಕೂಡ ಕಂಟ್ರೋಲ್ ಮಾಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾ ಇರಿ. ಸೊ ಗೈಸ್ ಈ ವಿಡಿಯೋದಲ್ಲಿ ಇಷ್ಟು ಚೆನ್ನಾಗಿ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯ್ತು ಅಂದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಇನ್ನೂ ಬೇರೆ ಡ್ರಿಲ್ಸ್ನ ತರಬೇಕಂದ್ರೆ ಹೇಳಿ, ನಾನು ಬೇರೆ ಡ್ರಿಲ್ಸ್ನ ಕೂಡ ನಾನು ನಿಮಗೆ ಹೇಳ್ತೀನಿ ಹೆಂಗೆ ಪ್ರಾಕ್ಟೀಸ್ ಮಾಡ್ಬೋದಂತ. ಆಮೇಲೆ ಇನ್ನೂ ಯಾರಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಬೈ ಬೈ, ಮೀಟ್ ಯು ವಿತ್ ಅ ಬ್ರ್ಯಾಂಡ್ ನ್ಯೂ ವಿಡಿಯೋ. ಅಂಟಿಲ್ ದೆನ್ ಕೀಪ್ ಪ್ಲೇಯಿಂಗ್ ಪಬ್ಜಿ.